ಹಾಯ್ ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ವ್ಲಾಗ್ಸ್ ವಿತ್ ಸಾನ್ವಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ, ಆ್ಯಂಡ್ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಊರಿನಲ್ಲೇ ವ್ಲಾಗ್ ಮಾಡಿರೋವಂಥದ್ದು. ಸೊ ಇದು ಬಂದು ಅಂಗನವಾಡಿ ಪಕ್ಕದಲ್ಲಿ ಈ ಥರ ಗಿಡಗಳನ್ನೆಲ್ಲ ನೆಡಬೇಕಂತೆ. ಸೊ ಇದು ಹೊಸ್ದಾಗಿ ಮಾಡಿರೋವಂಥ ರೂಲ್ಸ್ ಅಂತ ಕೇಳ್ಪಟ್ಟೆ. ಸೊ ಅಲ್ಲಿ ನಮ್ಮೂರಲ್ಲಿ ಈ ಥರ ಚಿಕ್ಕದಾಗಿ ಗಾರ್ಡನ್ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೂ ಚಿಕ್ಕ ಚಿಕ್ಕ ಗಿಡಗಳು, ಪಪ್ಪಾಯ ಗಿಡ ಅಂತೆ, ಇನ್ನೂ ತುಂಬ ಚಿಕ್ಕ ಚಿಕ್ಕ ಹೂ ಬಿಡೋವಂಥ ಗಿಡ, ಹಸಿಮೆಣಸಿನ್ಕಾಯಿ ಗಿಡ ನೋಡಿ, ಹಾಲೋವೀರಾ ನೋಡಿ, ಈ ಪ್ರತಿಯೊಂದು ಗಿಡನೂ ಏನಕ್ಕೋ ಒಂದಕ್ಕೆ ಯೂಸ್ ಆಗುತ್ತೆ, ಬಟ್ ಅದು ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ಸೊ ಇವ್ರಿಗೆ ಸಿಕ್ಕಿರೋವಂಥ ಗಿಡಗಳು, ಇವರು ಸುತ್ತಮುತ್ತ ಸಿಕ್ಕಿರೋವಂಥ ಗಿಡಗಳನ್ನು ಒಂದೆರಡು ಗಿಡಗಳನ್ನು ನೆಟ್ಟಿದ್ದಾರೆ. ಇದು ಕಾನದ ಮರ ಅಂತಾರೆ. ಸೊ ಅಲ್ಲೊಂದು ಪುಟ್ಟ ಗಿಡ ಹೂಣಿದ್ದಾರೆ, ಮಲ್ಲಿಗೆ ಗಿಡ. ಸೊ ನೋಡಿ, ಇದು ಹೂವಲ್ಲಿ ಕಟ್ಟಿರ್ತಾರಲ್ವ, ಕನಕಾಂಬರ ಮಲ್ಲಿಗೆ ಅಲ್ಲಿ ಕಟ್ಟಿರ್ತಾರಲ್ಲ, ಅದು ಸೊಪ್ಪು. ಸೊ ಅದಾದ ನಂತರ ನಾನು ಅಂಗನವಾಡಿ ಒಳಗಡೆ ಬಂದೆ. ಸೊ ನಮ್ಮೂರಿನ ಅಂಗನವಾಡಿ ಈ ಥರ ಇದೆ ನೋಡ್ತಿದ್ದೀರಲ್ಲ. ಮಕ್ಕಳು ಕಡಿಮೆನೇ, ಸಿಕ್ಕಾಪಟ್ಟೆ ಕಡಿಮೆ. ಆ್ಯಂಡ್ ನಮ್ಮ ಸಾನ್ವಿಗೆ ಇಲ್ಲಿ ಇದು ಕೊಡ್ತಾರಲ್ವ ಫುಡ್ಡು, ಸೊ ಅದನ್ನು ತೊಗೊಳ್ಳೋದಕ್ಕೆ ಅಂತ ಮಂತ್ಲಿ ಮಂತ್ಲಿ ಹೋಗಿ ಸಿಗ್ನೇಚರ್ ಎಲ್ಲ ಹಾಕಿ ತೊಗೊಂಬರ್ಬೇಕಲ್ವಾ. ಸಿಗ್ನೇಚರ್ ಅದೆಲ್ಲ ಹಾಕಿದ್ರೇ ಅಂತ ಅವರು ಹೈಟು ವೈಟು ಮಗುದು ಸುತ್ತ ಕೈದು ಮೆಜರ್ಮೆಂಟ್ ಎಲ್ಲ ತೊಗೊಂಡು ಅವರು ಮಗುಗೆ ಬೆಲ್ಲ ಇನ್ನೇನು ಕೊಡ್ತಾರೆ ಸ್ನೇಹಿತರೆ ಗೊತ್ತಿಲ್ಲ ನನಗೆ, ಅದೊಂದು ಫುಡ್ ಪ್ಯಾಕೆಟ್ ಒಂದು ಕೊಡ್ತಾರೆ. ಸೊ ಅದಕ್ಕೆ ಒಂದು ಸಿಗ್ನೇಚರ್ ಹಾಕಿ ಪಾಪುನ ಕರ್ಕೊಂಡೋಗಿ ಹೈಟು ವೈಟ್ ಎಲ್ಲ ಚೆಕ್ ಮಾಡಿಸಿ ಸಿಗ್ನೇಚರ್ ಹಾಕಿ ಅದನ್ನು ತೊಗೊಂಡು ಬರೋಣ ಅಂತ ಹೋಗಿದ್ವಿ. ಸೊ ಹಾಗಾಗಿ ನಮ್ಮೂರ ಅಂಗನವಾಡಿ ನಿಮಗೂ ತೋರಿಸೋಣ ಅಂತ ನೋಡಿ, ಇದು ಪ್ಯಾಕೆಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಬಟ್ ನಾನು ಇದುವರೆಗೂ ಟ್ರೈ ಮಾಡಿಲ್ಲ ಸ್ನೇಹಿತರೆ. ಈ ಸತಿ ಡೆಫಿನೆಟಾಗಿ ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ. ಸೊ ಸಾನ್ವಿ ಆಟ ಆಡ್ತಾ ಇದ್ಲು ಇಲ್ಲಿ ನೋಡಿ, ಒಂದು ಹುಡುಗಿ ಮಾತ್ರ ಬಂದಿದ್ದಾಳೆ, ತುಂಬ ಸೈಲೆಂಟ್ ಹುಡುಗಿ ಅವಳು, ಒಬ್ಳೆ ಮೂರು ಜನ ಬರ್ತಿದ್ದಾರಂತ, ಇಬ್ಬರು ಬಂದಿರಲಿಲ್ಲ, ಒಬ್ಬರು ಮಾತ್ರ ಆ ಹುಡುಗಿ ಮಾತ್ರ ಬಂದಿದ್ಲು. ಸೊ ಅವಳ ಪಾಡಿಗೆ ಅವಳು ಆಟ ಆಡಿಕೊಂಡು ಸಂಜೆ 4 ಗಂಟೆ ತನಕ ಓಪನ್ ಇರುತ್ತೆ ಅಂಗನವಾಡಿ, ಸಂಜೆ ತನಕನೂ ಇದ್ದು ಮತ್ತು ಸಂಜೆ ಹೋಗ್ತಾಳೆ. ಮತ್ತು ನೋಡಿ, ನಾನು ಪ್ಯಾಕೆಟ್ ತೊಗೊಂಡೆ, ಮತ್ತು ಅಂಗನವಾಡಿ ಟೀಚರ್ ಬಂದಿರಲಿಲ್ಲ, ಸೊ ಹಾಗಾಗಿ ನನಗೇನು ಕೊಟ್ಟಿಲ್ಲ, ಬೇರೆ ಇನ್ನೇನು ಕೊಡ್ತಾರೋ ಅಂತ ಅದಕ್ಕೆ ನನಗೆ ಗೊತ್ತಾಗಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ, ನಾವು ಊರಿಂದ ಬೆಂಗಳೂರಿಗೆ ಬರೋವಂಥ ದಿನ. ಅವತ್ತು ಬಸ್ಸಿಗೆ ಕಾದು ಕಾದು ಸಿಕ್ಕಾಪಟ್ಟೆ ಸುಸ್ತಾಯಿತು ನನಗಂತೂ. ಟೈಮಿಂಗ್ಸ್ ಬಸ್ ಅಲ್ವಾ ಸ್ನೇಹಿತರೆ, ಹಳ್ಳಿ ಕಡೆ ಎಲ್ಲ. ಸೊ 10 ಗಂಟೆಗೆ ಬರಬೇಕಾಗಿದ್ದಿದ್ದು ಬಸ್, 10:30 ಆದ್ರೂ ಬಂದಿಲ್ಲ. ಸೊ ವೆಯ್ಟ್ ಮಾಡಿ ಮಾಡಿ ಬಸ್ ಸ್ಟ್ಯಾಂಡಲ್ಲೇ ಸಾನ್ವಿನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹಾಗೆ ಹೀಗೆ ಟೈಮ್ ಪಾಸ್ ಮಾಡಿ ಫೈನಲಿ ಮನೆಗೆ ರೀಚ್ ಆದ್ವಿ. ಸೊ ಮನೆಗೆ ರೀಚ್ ಆದ ನಂತರ ನಾನು ಏನೇನು ತೊಗೊಂಡು ಬಂದಿದ್ದೆ ಮನೆಯಿಂದ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನು ಅಂಥ ಸಿಕ್ಕಾಪಟ್ಟೆ ಐಟಮ್ ಎಲ್ಲ ಏನು ತೊಗೊಂಬಂದಿಲ್ಲ, ಸಿಕ್ಕಾಪಟ್ಟೆ ಅಂದರೆ ತುಂಬ ಲಗೇಜೇ ಇತ್ತು ಅಂತಲೇ ಹೇಳ್ಬೋದು. ಸೊ ಏನೇನು ತೊಗೊಂಬಂದಿದ್ದೆ ಅನ್ನೋದನ್ನು ತೋರಿಸ್ತೀನಿ. ಬ್ಲ್ಯಾಂಕೆಟ್ ಅಲ್ಲೇ ಇತ್ತು, ಸೊ ಅದನ್ನು ತೊಗೊಂಡ್ಬಂದೆ. ಟೆನ್ ಟೆನ್ ಟೆಡೆಂಟ ಮೈ ಫೇವ್ರೆಟ್ ಊರಿಂದ ಇದೆ, ತುಂಬ ಕಷ್ಟಪಟ್ಟೆ ಎತ್ಕೊಂಡು ಬಂದಿದ್ದೀನಿ ನಾನು. ಆ್ಯಂಡ್ ಹೂವನ್ನು ತೊಗೊಂಬಂದೆ. ಇದು ಗಂಜಲ, ಏನದು ನಾಟಿ ಹಸುವಿನ ಗಂಜಲ, ಇದು ಬಾಟ್ಲಲ್ಲಿ ಹಾಕ್ಕೊಂಡ್ಬಂದೆ, ಏನು ಇರಲಿ ಅಂತ ಮನೆಗೆ ಒರೆಸ್ಬೇಕಾದ್ರೆ ಎಲ್ಲ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಸಂಜೆ ಅಲ್ಲ ಲೈಕ್. ಆ್ಯಂಡ್ ಈ ಬ್ಯಾಗಲ್ಲಿ ಫುಲ್ ಅದೇ ಇದೆ, ಜೋಳು ತೆನೆಗಳೇ ಇದ್ದಾವೆ. ಸೊ ಇದು ಇದು ಹೂವು ಹೊಸೂರಲ್ಲಿ ತೊಗೊಂಡಿದ್ದು. ಆ್ಯಂಡ್ ಈ ಬಾಕ್ಸಲ್ಲಿ ಏನಂದರೆ, ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ದಂಥ ಬ್ಯಾಂಗಲ್ಸ್ ಎಲ್ಲ ಊರಲ್ಲೇ ಇತ್ತು. ಸೊ ಅದನ್ನೆಲ್ಲ ಕ್ಲೀನಾಗಿ ಅರೇಂಜ್ ಮಾಡಿ ಎತ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ಇದು ನನ್ನ ಮದುವೆಯ ಬ್ಯಾಂಗಲ್ಸ್,
ನನಗೆ ತುಂಬ ಖುಷಿಯಾಗೋಯ್ತು ಈ ಬಳೆಗಳನ್ನ ನೋಡಿ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನೇನೋ ಅಂತ ಅನ್ಕೊಂಡೆ. ಅಲ್ಲಿ ನೋಡೋಷ್ಟಕ್ಕೆ ತುಂಬ ಖುಷಿ ಆಯಿತು. ನನ್ನ ಮದುವೆಯಲ್ಲಿ ಹಾಕ್ಕೊಂಡಿದ್ದಂಥ ಬ್ಯಾಂಗಲ್ಸಿದು ಏನು ಶೇಡ್ ಏನಾಗಿಲ್ಲ ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ನಾನು ತುಂಬ ಬಿಸಿ ನೀರಲ್ಲಿ ಹಾಕಿ ಯೂಸ್ ಮಾಡಿದ್ದೀನಿ, ಶೇಡ್ ಏನಾಗಿಲ್ಲ, ಗೋಲ್ಡ್ ಥರನೇ ಇದೆ, ತುಂಬಾ ಚೆನ್ನಾಗಿದೆ. ಇರು ಇರು ಇರು, ಅದನ್ನು ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಈ ಥರ ಬಾಕ್ಸಲ್ಲೇ ಹಾಕಿಟ್ಟಿರ್ತೀನಿ ಯಾವಾಗಲೂ. ಇದೆಲ್ಲನೂ ನಾನು ಯೂಸ್ ಮಾಡ್ತಾ ಇದ್ದಂಥ ಬ್ಯಾಂಗಲ್ಸ್ ಬಾಕ್ಸ್ ಅಲ್ಲಿತ್ತು. ಸೊ ಅಲ್ಲಿಂದ ತೊಗೊಂಡ್ಬಿಡ್ತೀನಿ. ಆ್ಯಂಡ್ ಅಲ್ಲಿಷ್ಟು ನೋಡಿ ನನ್ನ ಕ್ಲಿಪ್ಗಳು. ಇಲ್ಲಿ ಮೊನ್ನೆ ಒಂದು ಕ್ಲಿಪ್ಪು 5 ರೂಪಾಯಿನ ಕ್ಲಿಪ್ 10 ರೂಪಾಯಿ ಆಗಿದೆ, 10 ರೂಪಾಯಿನ ಕ್ಲಿಪ್ 20 ರೂಪಾಯಿ ಆಗಿದೆ. ಸೊ ನನ್ನ ಹತ್ರ ಸುಮಾರು ಕ್ಲಿಪ್ಗಳಿತ್ತು, ಎಲ್ಲ ಊರಲ್ಲೇ ಇತ್ತು. ಸೊ ಎಲ್ಲ ಇದೆಲ್ಲ ಅದೇ ಕ್ಲಿಪ್ಗಳೇ ತೊಗೊಂಡ್ಬಂದಿದ್ದೀನಿ. ಆ್ಯಂಡ್ ಒಂದು ಪತ್ ಮತ್ತು ನಾನು ಯಾವುದೋ ಒಂದು ವೀಡಿಯೋಲ್ಲಿ ನೋಡಿದೆ, ರೆಡ್ ಕಲರ್ ಪರ್ಸಲ್ಲಿ ಇಟ್ಟರೆ ದುಡ್ಡು ತುಂಬ ದುಡ್ಡು ಖಾಲಿ ಆಗಲ್ಲ, ದುಡ್ಡು ಯಾವಾಗಲೂ ಇರುತ್ತೆ ಅಂತ. ಸೊ ಇದೊಂದು ಪರ್ಸ್ ನನ್ನ ಹತ್ರ ಇನ್ನೂ ಎರಡಿತ್ತು, ಅದನ್ನಲ್ಲೇ ಬಿಟ್ಟು ಬಂದೆ. ಸೊ ಇದರಲ್ಲಿ ಇಟ್ಟು ನೋಡೋಣ, ಟ್ರೈ ಮಾಡೋಣ ಅಂತ. ಸೊ ಇದೊಂದು ತುಂಬ ದಿನ ಆಗಿತ್ತು ನಾನು ತೊಗೊಂಡು ಸ್ಪಾಂಜ್ ಏನಂತಾರೆ ದಿನ ಮೇಕಪ್ ಮಾಡ್ಕೊಳ್ಳೋದಕ್ಕೆ. ಸೊ ಅದು ಅದನ್ನು ತೊಗೊಂಬಂದೆ. ಸೊ ಇದೊಂದು ಕೆಲವೊಂದು ಆರ್ಟಿಫಿಷಿಯಲ್ದು ಇರುತ್ತಲ್ಲ, ಸೊ ಅದು. ಆ್ಯಂಡ್ ಇದೆಷ್ಟು ನೋಡಿ ನನ್ನ ಸ್ಟಿಕ್ಕರ್ಗಳು, ಡೈಲಿ ಇಟ್ಕೊಳ್ಳೋದಕ್ಕೆ ಅಂತ ಎಷ್ಟು ತೆಗ್ದು 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 ಹಾಕ್ಕೊಂಡಿದ್ದೀನಿ. ಇಟ್ಕೊಳ್ಳೋದೇನೋ ಇಲ್ಲ, ಒಂದು ಸ್ಟಿಕ್ಕರ್ ಏನಾದರೂ ಇಟ್ಟಿದ್ದೀನಿ ನಾನು, ಸಿಕ್ಕಾಪಟ್ಟೆ ಸ್ಟಿಕ್ಕರ್ಗಳು. ಈಗ ನೋಡಿ ಕಲರ್ ಕಲರ್ ಇರಲಿ ಅಂತ ತೊಗೊಂಬಂದೆ, ಒಂದು ಇರಲ್ಲ. ಎಲ್ಲ ಸ್ಟಿಕ್ಕರ್ಸ್ ಇದ್ರಲ್ಲ ಇಲ್ಲಿ ನೋಡಿ, ನಾನು ಸಾಂಗ್ ಹೆಟ್ಟ ಬರ್ತಾರೆ. ಈ ಕಡೆ ಬಾ, ಈ ಕಡೆ ಬಾ. ನನಗೆ ಇದು ನಮ್ಮ ಅಣ್ಣ ಯಾವಾಗಲೂ ಕೊಟ್ಟಿರೋದು ನನಗೆ, 2 ರುಪೀಸ್ 1 ರುಪಿ 2 ರುಪಿ ನೋಟು, ಅದು ಸೇಫಾಗಿ ಇದೆ ಈ ಪರ್ಸ್, ಈ ಪರ್ಸ್ ಒಳಗಡೆನೇ ಇಟ್ಟಿದ್ದೆ. ಸೊ ಈ ಪರ್ಸ್ ಅಪ್ಪ ತೊಗೊಂಬಂದಿದ್ದೆಲ್ಲೋ ಟ್ರಿಪ್ ಹೋಗಿದ್ದಾಗ ತೊಗೊಬಂದಿರೋದು. ಸೊ ಇದರಲ್ಲಿ ಇಟ್ಟಿರ್ತೀನಿ, ಸೊ ಇರುತ್ತೆ, ನೋಡೋಣ. ಈ ಕಡೆ ಸಿಟ್ಟೆ ಬರಿಸ್ತಾ ಇದ್ದೀನಿ ನನಗೆ ನಮ್ಮ ಸಾಂಗ್. ಸೊ ಇದು ಸಾಂಗಿ ಪ್ಯಾಂಪರ್ಸ್, ಮತ್ತು ಸಾಂಗಿಗೆ ಅಂತ ತುಪ್ಪ ತೊಗೊಂಬಂದೆ, ತುಪ್ಪ ನಾ ಎಮ್ಮೆ ತುಪ್ಪ ಎಮ್ಮೆ ತುಪ್ಪ. ಸಾಂಗಿ ಬಟ್ಟೆಗಳೇ ಇದ್ದಾವೆ ತುಂಬ, ಸಾಂಗಿಯ ಮೇಕಪ್ ಬಾಕ್ಸ್, ಸಾಂಗಿಯ ಆಧಾರ್ ಕಾರ್ಡ್ ಕಷ್ಟಪಟ್ಟೆ ಇಟ್ಕೊಂಡು ಬಂದಿದ್ದೀನಿ. ಸೊ ಅಷ್ಟೇ ಸ್ನೇಹಿತರೆ. ಆ್ಯಂಡ್ ಮತ್ತು ಇನ್ನೊಂದು ಶೇರ್ ಮಾಡಬೇಕು ನಿಮ್ಮ ಜೊತೆಗೆ, ನನ್ನ ಫೇವ್ರೆಟ್ ಅಷ್ಟೇ ಆಲ್ಮೋಸ್ಟ್ ಎಲೆ ತೊಗೊಂಡೆ ಕಲ್ಶಿಕ್ ಅಂತಲೇ. ಕಲ್ಶಿಕ್ ಅಂತಲೇ ಎಲ್ಲೆಲ್ಲೂ ಸಿಗಲ್ವಲ್ಲ, ಸೊ ಹಾಗಾಗಿ ಕಲ್ಶಿಕ್ ಅಂತ ಎಲೆ ತೊಗೊಂಡೆ. ಸೊ ಅಷ್ಟೇ ಸ್ನೇಹಿತರೆ. ಆ್ಯಂಡ್ ಮತ್ತು ಇನ್ನೊಂದು ಶೇರ್ ಮಾಡ್ತೀನಿ ರೀ, ಟಡಾನ್, ಮಾವಿನ ಹಣ್ಣುಗಳು. ನನ್ನ ಕೈಯಲ್ಲಿ ಎತ್ಕೊಂಡು ಬರೋದಕ್ಕಾಗಲ್ಲ ಅಂತ ನಮ್ಮ ಮನೆಯವ್ರ ಕೈಯಲ್ಲೇ ಕೊಟ್ಟು ಕಳಿಸಿದೆ. ಗಮ್ ಅಂತ ಇದೆ, ಇದನ್ನು ಕಟ್ ಮಾಡ್ಕೊಂಡು ತಿನ್ನಬೇಕು ಇವಾಗ, ಎಸ್ಪೆಷಲಿ ಈಗ ಫಸ್ಟಿಗೆ. ಇದೆಲ್ಲ ಸ್ವಲ್ಪ ಇದಾದಂಗಿದೆ, ಬಟ್ ಓಕೆ. ಮತ್ತು ಟೊಮೊಟೊನು ತಂದೆ, ಅಲ್ಲಿ ತೋಟಗಳಲ್ಲಿ ಬಿಡ್ತಾರಲ್ಲ, ಸೊ ಹಾಗಾಗಿ ಟೊಮೊಟೊಗಳನ್ನು ಕಿತ್ಕೊ ಬಂದಿದ್ದೀನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ, ಇದು ಇನ್ನೂ ಮಾಗಬೇಕೆಲ್ಲ, ಕಚ್ಚ ಕಚ್ಚೆ ಇದ್ದಾವೆ. ಸೊ ಇದು ಸ್ನೇಹಿತರೆ, ಇದ್ರ ಜೊತೆಗೆ ನಮ್ಮೂರಿನ ಅಂಗನವಾಡಿ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.